Bimbalım kutlayacak sir. Ha? Bimbalım kutlayacak. Bimbalım kutlayacak. Bimbalım kutlayacak. Yarın beti illa nane zikipu kutlu. Yarın beti illa nane zikipu kutlu. Buna yedan kutlayacak. Nane nenek var yemel ayıcın ama. Yalan soğuk, yalan orijin ama. Adresa nane gerek yok. Ha, yalan sıkmalıklarım getirdin. Abi illa teyla. Tam gururlardan da böyle oldu. Varike yaptı. Latin sağ. ಇವರ ಮೂರು ಜನ ನನ್ನ ಈ ಬಟ್ಟೆ ತರಬೇಕಾದ್ರೆ ಕಾರಣ ಈಗ ಗಣೇಶ್ ಚಿನ್ನಲ್ಲಿ ಗೆದ್ದಿದ್ದು ಗಣೇಶ್ ಚಿನ್ನಲ್ಲಿ ಗೆದ್ಮೇಲೆ ಒಂದ್ ಎರಡ್ ಮೂರು ವರ್ಷ ಸುಮ್ಮನೆ ಇದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ನಿಮ್ಗೆ ಸಚಿವ ಸ್ಥಾನ ಸಿಗಿಲ್ಲ ಅನ್ನೋ ಕಾರಣಕ್ಕೆ ನೀವು ಆಚೆ ಹೋಗ್ತಾ ಇದ್ದೀರಿ. ಕುಮಾರ ಸ್ವಾಮಿ ನಾನು ಮಂತ್ರಿ ಆಗಿದ್ದಾಗ ಅದನ್ನ ಎಂಎಲ್ಎ ಕೂಡ ಆಗಿಲ್ಲ. ಅದನ್ನ ಸೀನಿಯರ್ ಇಟ್ಕೊಟ್ಬಿಟ್ಟು ಆ ಪಾರ್ಟಿನಾಗ ಯಾಕಿದ್ರು ನಾನು ಒಬ್ಬ ಸೀನಿಯರ್ ಮನುಷ್ಯ. ಆರು ಚುನಾವಣೆಗಳನ್ನ ನಾನು ನಿಂತಿದ್ದೀನಿ. ಗೆಲುವು ಸೋಲು ಇರೋದೆ ಅದರಲ್ಲೇ ನನ್ನ ಹೆಚ್ಚಿಗೆ ಇದು ಮಾಡಲ್ಲ. ನಾಲ್ಕು ಸಾರಿ ಗೆದ್ದಿದ್ದೀನಿ, ಎರಡು ಸಾರಿ ಕೊಡ್ಬೇಕಾಗಿರೋ ಜವಾಬ್ದಾರಿ ಅವ್ರದ್ದು. ನಾನು ಮಂತ್ರಿ ಆಗಿದ್ದವನು ಅದ್ರ ಜೊತೆಯಲ್ಲಿ ಇವರು ಧರ್ಮಸಿಂಗ್ ಸುಳ್ಳಲ್ಲಿ ಮಂತ್ರಿ ಆಗಿದ್ದವನು ಆಗಿದ್ದ ಎಂಎಲ್ಎ ಕೂಡ ಆಗಿಲ್ಲ. ಅರ್ಥ ಮಾಡ್ಕೋಬೇಕು ಏನ್ ಮಾಡಿದ್ರು ಕೂಡ ನನ್ನ ಹಿನ್ನೆಲೆ ನನ್ನ ಇದು ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ವಾಣಿಜ್ಯ ಅದನ್ನ ಅಲ್ಲಿಗೆ ಇಟ್ಕೊಂಡಿದೆ. ಅದು 70 ಕೋಟಿ ಹೇಳಿದ್ದೀನಿ, ಅದನ್ನು ಕೂಡ ಸರ್ಕಾರದಲ್ಲಿ ಒತ್ತಡ ಹಾಕ್ತಾ ಇದ್ದೀನಿ. ಕ್ಷೇತ್ರದ ಅಭಿವೃದ್ಧಿ ಅನುದಾನಕ್ಕೆ ಸ್ಪಂದಿಸಲೇ ಇಲ್ಲ ನಮ್ಮ ಈ ಪಕ್ಷ. ನಾನು ಸೀನಿಯರ್ ಆದರೂ ಕೂಡ ಮಂತ್ರಿ ಕೊಡಲಿಲ್ಲ. ನಾನು ಮಾನ್ಯ ಕುಮಾರಸ್ವಾಮಿ ಅವರು ನನ್ನ ಸಂಪರ್ಕ ಕಡಿಮೆ ಮಾಡಿಕೊಂಡು ಇದಕ್ಕೆ ಗೌರವ ಬರಲಿಲ್ಲ. 20 ತಿಂಗಳಿಂದ ಹಿಂದೇನೆ ರಾಜ್ಯಸಭಾ ಚುನಾವಣೆಗೆ ನಾನು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀನಿ. ಯಾಕೆಂದ್ರೆ JDS ಗೆದ್ದಾಗ ಅಲ್ಲಿಗೆ ಯಾಕೆ ಹಾಕಿದ್ರು ಅಂತ ನಿಮ್ಮಂತ ಪತ್ರಿಕಾ ಮಾಧ್ಯಮಗಳು ನಾನು ನೇರವಾಗಿ ಹೇಳಬೇಕಾಗ್ತದೆ. ನನಗೆ ರಘುರಾಮ್ ರೇವಣ್ಣನವರೇ ಹೇಳಿದ್ದಾರೆ, ಅಂದ್ರೆ ರೇವಣ್ಣ ಅವರ ಮಗ 7 ತಿಂಗಳ ಹಿಂದೆಯೇ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದಾರೆ ಎಂತ ಹೇಳಿದ್ದಾರೆ. ಅವರೇ ಅವರು ಸಮ ಅವರ ದೇವೇಗೌಡರ ಮೊಮ್ಮಗ ಹೇಳಿರೋರು ಪಾರ್ಲಿಮೆಂಟ್ ಸದಸ್ಯ. ಅಂದ್ರೆ ಅವರೇ ಉಚ್ಚಾಟನೆ ಮಾಡಿದಾಗ ಅವರು ಪ್ರಶ್ನೆ ಮಾಡ್ಲಿಕ್ಕೆ ಅವ್ರು ಯಾರು? ನನ್ನ ದಾರಿಯಲ್ಲಿ ನಾವು ನಿಂತಿದ್ದೀನಿ ಇವತ್ತು. ಹಾಗಾಗಿ ನಾನು ಏನು JDS ಅನ್ನ ಬಿಟ್ಟು 7 ತಿಂಗಳ ಹಿಂದೆ ಬಿಟ್ಟು ಬಂದು ಅದು ಅವರೇ ಹೇಳಿದ್ದಾರೆ, ನಾನಲ್ಲ ಹೇಳಿರೋದು, ರಘುವರ್ ರೇವಣ್ಣನ ಹೇಳಿದ್ದಾರೆ. 7 ತಿಂಗಳ ಹಿಂದೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದೇವೆ ಎಂದು ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಈಗ ನನ್ನ ವಿಷಯದಲ್ಲಿ ಮಾತಾಡೋದಕ್ಕೆ ಅವನು ಯಾವುದೇ ಬಿಡುವಂತ JDS ಹಕ್ಕಿಲ್ಲ ಅಂತ ನಾನು ನೇರವಾಗಿ ಹೇಳ್ತೇನೆ. ನಮ್ಮ ತಾಲೂಕಿನಲ್ಲೂ ಕೂಡ ಕೆಲವರು ಹಕ್ಕು ಇದೆ ಎನ್ನುವ ಸಲಹೆ ಮೀಟಿಂಗ್ ಮಾಡಿದ್ದಾರೆ. ನಾನು ಊರಲ್ಲಿ ಇರಲಿಲ್ಲ, ಮೀಟಿಂಗ್ ಮಾಡಿದ್ರ ಸ್ಟ್ರೈಕ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ಅವರೆಲ್ಲೋ ಸಿರಿಸಿಯಲ್ಲಿ ಇದ್ದಂತ ಮನುಷ್ಯ ಅವರಪ್ಪ ಅವ್ರ ಅಣ್ಣ ಬಲರಾಮಪ್ಪನು ನನಗೆ ಹಿಡಿದುಬಿಟ್ಟ ಅಲ್ಲಿ ಅವಾಗೇನೆ ಅಂತ ಬುದ್ಧಿ ಬರ್ತ ಅಲ್ಲಿಂದಾನೆ ಟೇಕ್ ಮಾಡಿ ಮಾಡ್ಕೊಂತ ಇದ್ದೆ. ನಾಲ್ಕರಲ್ಲಿ ಸತತವಾಗಿ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಯಾರು ನಮ್ಮ ಆಗಿನ ಮುಖ್ಯಮಂತ್ರಿಗಳು ಧರ್ಮ ಸಿಂಗ್ ಅವರು ಅವರ ಇದರಲ್ಲಿ ನಾನು ಮಂತ್ರಿನೂ ಕೂಡ ಆಗಿದ್ದೆ. ಇವರು ಪಾರ್ಟಿ ಬಂದರೂ ಕೂಡ ನನಗೆ ಮಂತ್ರಿ ಆಗಲಿಲ್ಲ. ಅವಾಗ ಇವರು ಏನೂ ಇಲ್ಲ ಕುಮಾರಸ್ವಾಮಿ ಅವ್ರಿಗೆ. ನಮ್ಮ ಕೋಲಾರ ಭಾಗ ಕೋಲಾರ ಚಿಕ್ಕಬಳ್ಳಾಪುರ ಭಾಗ ಇಟ್ಕೊಳಕ್ ಅವ್ರಿಗೆ ಇಷ್ಟನೇ ಇಲ್ಲ. ಬರೀ ಅವರ ಹಿನ್ನೆಲೆ ಅವರ ಜಿಲ್ಲೆ ಇಷ್ಟಕ್ಕೆ ಸೀಮಿತ ಆದಂತ ಪಕ್ಷ ಇದೆ. ಇನ್ಮೇಕ ಈ ಪಕ್ಷ ಅವರು ನಾನು ಇದ್ದೆ ಆ ಪಕ್ಷದಲ್ಲಿ ಇದ್ದು ಬಿಟ್ಟು ಬಂದಿದ್ದೀನಿ. ಅವರ ನಡತೆಗಳು ನ್ಯಾಯಯುತವಾಗಿಲ್ಲ. ಪ್ರತಿಯೊಂದಕ್ಕೂ ಅವರೇ ಒಂಥರ ಡಿಕ್ಟೇಟರ್ ಟೈಪ್ ಮಾಡ್ತಾ ಇದ್ರು. ನಾನು ಕೂಡ ಗ್ರಾಸ್ ರೂಟ್ಗಳೆಲ್ಲ ಬಂದವರು, ಅದು ತಾಲೂಕು ಬೋರ್ಡ್ ಇರ್ಬೋದು, ಜಿಲ್ಲಾ ಪರಿಷತ್ ಇರ್ಬೋದು, ಎಲ್ಲ ಸಂಘ ಸಂಸ್ಥೆ
ಕಾಂಗ್ರೆಸ್ಸಲ್ಲಿದ್ದ ನಾನು ಈಚೆ ಬಂದದ್ದು ರಾಜಕಾರಣಕ್ಕೆ. ಹಾಗಾಗಿ ಅದರ ಭದ್ರತೆಯಲ್ಲಿ ಬಿಟ್ಟು ನಾನು ಬಂದಿದ್ದೀನಿ. ಅದು ನಾನೇ ನಾನು ಬರಲಿಲ್ಲ, ಅವರೇ ಅವರ ಫೆಡರಲ್ ರೇವಣ್ಣನೇ ಹೇಳಿದ್ದಾರೆ. 7 ತಿಂಗಳ ಹಿಂದೆನೆ ಪಾರ್ಟಿಯಿಂದ ಉಚ್ಚಾರಣೆ ಮಾಡಿದ್ದೇವೆ. ಅದನ್ನ ಮಾತಾಡುವಂತ ಅಧಿಕಾರ ನಮ್ಮವ್ರಿಗೆ ಏನಿದೆ ಅಂತ ಪ್ರಜ್ವಲ್ ರೇವಣ್ಣ ಅವ್ರ ಮಗನೇ ಮಾಡ್ತಾನೆ. ಸೊ ಇದನ್ನ ನಾನು ಹೇಳಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದೀನಿ. ಹಾಕಿದ್ದಾದ್ಮೇಲೆ ಇಲ್ಲಿ ಕೆಲವೇ ಒಂದು ವರ್ಷ ಇದ್ದೇನು, ಒಂದು ವರ್ಷ ಇದರಲ್ಲಿ ಕೆಎಸ್ಆರ್ಟಿಸಿದಲ್ಲಿ, ಆಮೇಲೆ ರಾಜೀನಾಮೆ ಕೊಟ್ಟು ಇದಕ್ಕೆ ಬಂದ. ಅಲ್ಲಿಂದ ಇಲ್ಲಿಗೆ ಹಾಕ್ಬೇಕಾದ್ರೆ ಹತ್ತಾರು ಬಾರಿ ನನಗೆ ಫೋನ್ ಮಾಡಿದೆ. ಅವ್ರ ಅಣ್ಣಂತೂ ನಾನು ಹಿಂದೆನೇ ಬಿದ್ದುಬಿಟ್ಟ. ಸಿಂಧ್ಯಾ ಅವರು ಅವಾಗ ಅದರ ಅಧ್ಯಕ್ಷರಿದ್ರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. 3 ಸಾರಿ ಹೋಗಿ ಅವ್ರು 2 ಸಾರಿ ಹೋದಾಗ ಕೊಡಲಿಲ್ಲ, 3 ಸಾರಿ ಹೋಗಿ ಜಗಳನೇ ಆಗದೆ ಅವ್ರ ಮೇಲೆ. ಹಾಗಾಗಿ ಅವರು ಇಲ್ಲಿ ಬಂದರು, ಒಳ್ಳೆ ಕೆಲಸ ಮಾಡಿದ್ರು, ಒಳ್ಳೆ ವ್ಯವಸಾಯದಲ್ಲಿ ಆಗಲಿ ಇನ್ನೊಂದಾಗಲಿ ಚೆನ್ನಾಗಿ ರಾಜಕೀಯವಾಗಿ ಬೆಳ್ಕೊಂಡು ಬಂದರು ಅಂತ.